ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿ ವಿ. ಇದು ಅವಿನ್ ಟಿ ವಿಯ ಒಂದು ವಿಶೇಷ ಕಾರ್ಯಕ್ರಮ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನೋಡ್ತೀರಿ, ಈ ಬೇರೆಯವರು ಕೂಡ ಕಾರ್ಯಕ್ರಮನ ವೀಕ್ಷಣೆ ಮಾಡಲಿ. ಇವತ್ತು ಒಂದು ವಿಶೇಷವಾದಂಥ ಕಾರ್ಯಕ್ರಮ, ಮೊಹರಂ ಕಡೆ ದಿನ. ಈ ಮೊಹರಂ ಅಂತಿದೆ, ಮೊಹರಂ ಕಡೆ ದಿನ ಅಂತಿದೆ. ಹೀಗಾಗಿ ಅದು ಏನು, ಮೊಹರಂ ಅಂದ್ರೇನು, ಅದರ ಆಚರಣೆಗಳೇನು, ಇದು ಅವ್ರಿಗೆ ವಿಶೇಷ ಹಬ್ಬನ ಮುಸ್ಲಿಮರಿಗೆ ಅಥವಾ ಮಾಮೂಲಿ ಬರ್ತಕ್ಕಂಥ ಇದು. ಹಂಗಾಗಿ ನಾವು ಈಗ ಒಂದು ವಿಶೇಷ ಕಾರ್ಯಕ್ರಮ ಹೇಳಿದ್ನಲ್ಲ, ಈಗ ಮೊಹರಂ ಹಬ್ಬದ ಒಂದು ವಿಶೇಷ ಕಾರ್ಯಕ್ರಮ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಅವಿನ್ ಟಿ ವಿನ ನಾನು ಹೇಳಿದಾಗೆ ನೀವು ಫೇಸ್ಬುಕ್ನಲ್ಲೂ ಕೂಡ ನೋಡ್ಬೋದು, ಇಲ್ಲಾಂದರೆ ಯೂಟ್ಯೂಬ್ನಲ್ಲಿ. ಅದರಲ್ಲಿ ಒಂದು ಪ್ರಾಮಾಣಿಕವಾದ ಸೇವೆಯನ್ನು ಮಾಡ್ತಾ ಇಲ್ಲಿವರೆಗೆ ಬಂದಿದ್ದಾರೆ. ಸಾಮಾನ್ಯವಾಗಿ ಗೊತ್ತಿದೆ ಈ ವ್ಯಕ್ತಿ ಹೆಸರು, ಎಲ್ಲರಿಗೂ ಕೂಡ ಗೊತ್ತಿದೆ. ನಮಸ್ಕಾರ ಸರ್. ನಮಸ್ತೆ. ಸಂಪೂರ್ಣ ಹೆಸರು? ಕಿರುಗುಂದ ಅಬ್ಬಾಸ್. ಈಗ ಹಿಂದೆನೂ ಸುಮಾರು ಸರಿ ನಿಮ್ಮನ್ನು ಸಂದರ್ಶನ ಮಾಡಿದ್ವಿ, ಕೇಳ್ತಾರೆ ಅದ್ರ ಮಾಡೇ ಸಹ ಮಾಡಂತದ್ದು ಹಳೆ ಹಬ್ಬ ಅಂತೀವಿ. ಹಾಗಾಗಿ ಮೊಹರಂ ಕಡೆ ದಿನ ಅಂದರೆ ಅಥವಾ ಮೊಹರಂ ಅಂದರೆ ಏನು ಸರ್? ಮೊಹರಂ ಅಂತೇಳಿದರೆ ನಮ್ಮ ತಿಂಗಳಿದು. ಏನಂತ ಹೇಳಿದರೆ ಇದು ಈಗ ಜನವರಿ, ಫೆಬ್ರವರಿ, ಮಾರ್ಚ್, ಈಗ ಡಿಸೆಂಬರ್ವರೆಗೂ 12 ತಿಂಗಳುಂಟು. ನಮಗೂ ಕೂಡ 12 ತಿಂಗಳುಂಟು. ಇದು ಆರಂಭಿಕ ತಿಂಗಳು. ಜನವರಿ ತಿಂಗಳು ಏನು ನಮ್ಮದು ಕ್ರೈಸ್ತ ಸಕ ಜನವರಿ ತಿಂಗಳು ಇರುತ್ತೆ. ಇದು ನಮ್ಮ ಇಜರಿ ಪ್ರಕಾರ ಇದು ಮೊಹರಂ ಅನ್ನೋದು ಆರಂಭದ ತಿಂಗಳು. ಆರಂಭದ ತಿಂಗಳಿನ 10ನೇ ದಿನ ಇವತ್ತು ಮೊಹರಂ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ರೂಢಿ. ಮೊಹರಂ ಕಡೆ ದಿನ ಅಂತ ಹೇಳಿ ಕ್ಯಾಲೆಂಡರ್ನಲ್ಲ ಇದೆಯಲ್ಲ ಸರ್. ಮೊಹರಂ ಕಡೆ ದಿನ ಅಂತ ಉಂಟು. ಅದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಏನಂತ ಹೇಳಿದರೆ ನಮ್ಮ ಈಗ ಕ್ರೈಸ್ತ ಶಕ ತಿಂಗಳು ಆರಂಭ ಆದರೆ ಡಿಸೆಂಬರ್ ಅಂತ್ಯ ಆಗುವಾಗ 365 ದಿನ ಆಗುತ್ತೆ, ಒಂದು ವರ್ಷ ಆಗೋತ್ತಿಗೆ. ನಮ್ಮದು 30-31 ಬರೋದು ಭಾರಿ ಕಡಿಮೆ. 29-28 ಈಗ ಬರುತ್ತೆ ಅಷ್ಟೇ, 28. ಕೆಲವು ದಿನ ಕೆಲವು ಸಲ 30 ಬರುತ್ತೆ ತಿಂಗಳು. ಒಟ್ಟು ನಮ್ದು ಒಂದು ವರ್ಷ ಆಗೋತ್ತಿಗೆ ಆಗೋದು ನಮ್ದು 354 ದಿನ. 11 ದಿನ ಕಡಿಮೆ. ಹೌದು, 11 ದಿನ ಕಡಿಮೆ ಆಗ್ತದೆ, 354 ದಿನ ಆಗ್ತದೆ. ಅದ್ರ ಜೊತೆಯಲ್ಲಿ ಈ ಮೊಹರಂ ಅನ್ನೋದು ನಮಗೆ ಈ 7ನೇ ತಾರೀಕಿಂದ, ನಮ್ದು ಈಗ ಇವತ್ತು 10ನೇ ತಾರೀಕು ಆದರೆ 7ನೇ ತಾರೀಕಿಂದ ಆರಂಭ ಆಗ್ತದೆ. 7ನೇ ತಾರೀಕು ನಮ್ಮ ಈಗ ಮೂರನೇ ದಿನ ಮೊದಲು ಆರಂಭ ಆಗ್ತದೆ. ಅವತ್ತಿಂದ ಕೆಲವು ನಮ್ಮ ಆಚಾರ ವಿಚಾರಗಳು, ಈ ತಿಂಗಳಿನ ಮಹತ್ವಗಳು, ಒಂದು ಎರಡು ಇವತ್ತು ಮತ್ತು ನಿನ್ನೆ 2 ದಿನ ಉಪವಾಸ, ಇವೆಲ್ಲ ಆಗಿ ಇವತ್ತು ಕಡೆ ದಿನ. ಈ ಮೊಹರಂ ನಾವು ಹಬ್ಬವನ್ನು ಏನು ಆಚರಣೆ ಮಾಡ್ತೇವೆ, ಆ ಹಬ್ಬ ಆಚರಣೆಗೆ ಇವತ್ತು ಕಡೆಯ ದಿನ, ಅದಕ್ಕೆ ಮೊಹರಂ ಕಡೆಯ ದಿನ ಅಂತೇಳಿ. ಅದು ತಿಂಗಳು ಕಡೆಯ ಅಲ್ಲ, ತಿಂಗಳಲ್ಲ, ಆಚರಣೆಗೆ ಕಡೆ ದಿನ, ಆದರೆ 10ನೇ ದಿನ ಮಾತ್ರ ಆಗಿರೋದಿಲ್ಲ. ಈಗ ಅಂದ್ರೆ ಈಗ ನಿಮಗೆ ಹೊಸ ವರ್ಷ ಸ್ಟಾರ್ಟ್ ಆಗೋದು ಯಾವಾಗ? 10 ದಿನ ಆಯ್ತು ಈಗ. 10 ದಿನ ಮೊಹರಂ ಒಂದನೇ ನಮ್ಮ ಮೊಹರಂ ಇಜಿರ ಒಂದು 17 ತಾರೀಕು, 17 ಆದ್ರೆ ನಮ್ಮ ಇಜ್ರಿ ತಾರೀಕು 10 ಆಗಿದೆ. ಇವತ್ತು 10 ದಿನ ಆಯ್ತು ನಮ್ಮ ಹೊಸ ವರ್ಷ ಆರಂಭ ಆಗಿ. ಜನವರಿ 1ರಿಂದ ಜನವರಿ 10 ತನಕ ನಾವು ಲೆಕ್ಕಾಚಾರ ಆಗ್ತೀವಲ್ವಾ ಕ್ರೈಸ್ತ ಶಕ. ಅದೇ ತರ ನಮ್ಮ ಇಜ್ರಿ ಪ್ರಕಾರ ಇವತ್ತು 10ನೇ ತಾರೀಕು. ನಿಮ್ಗೆ 10ನೇ ತಾರೀಕು? ಹೌದು. ಇದ್ರ ವಿಶೇಷತೆ ಏನ್ ಸರ್? ವಿಶೇಷತೆ ಮೊಹರಂ ಅಂತ ಹೇಳಿದ್ರೆ ಇದು ಬಹಳಷ್ಟು ದೊಡ್ಡ ಚರಿತ್ರೆ ಇದೆ ಇದಕ್ಕೆ. ಇದು ಈಗಿನ ಚರಿತ್ರೆ ಅಲ್ಲ. ನಮ್ಮ ಇಸ್ಲಾಂ ಧರ್ಮ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಚರಿತ್ರೆಯನ್ನ ದಾಟ್ಕೊಂಡೇ ಬಂದಿರತಕ್ಕಂಥದ್ದು, ಹಲವಾರು ಚರಿತ್ರೆಗಳಿದ್ದಾವೆ. ಅದರಲ್ಲಿ ಈಗ ಈ ಮೊಹರಂ ಹಬ್ಬದ ಆಚರಣೆ ನಾವು ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಅವರ ಮೊಮ್ಮಗ ಇದು ಇಮಾಮ್ ಹುಸೇನ್ ಅಂತೇಳಿ, ಹಜರತ್ ಇಮಾಮ್ ಹುಸೇನ್ ಅಂತೇಳಿ ಅವರು ಯುದ್ಧದಲ್ಲಿ ಮಡದಂಥ ದಿನ, ಹುತಾತ್ಮರಾದಂಥ ದಿನ ಇವತ್ತು. ಆ ದಿನದ ನೆನಪಿಗೋಸ್ಕರ ಈ ಹಬ್ಬವನ್ನು ನಾವು ಅವರ ಸ್ಮರಣಾರ್ಥವಾಗಿ ನಾವು ಮಾಡ್ತಾ ಇದ್ದೀವಿ. ಆ ಯುದ್ಧ ಈಗ ಕೇಳ್ಬೋದು ನೀವು, ಯುದ್ಧ ಹೇಗಾಯಿತು ಅಂತೇಳಿ. ಒಬ್ಬ ಕರ್ಬಲ ಅನ್ನೋ ಒಂದು ಸಂಸ್ಥಾನ, ಒಂದು ಊರು ಅದು ಅರಬ್ ಸಂಸ್ಥಾನದಲ್ಲಿ, ಅಲ್ಲೊಬ್ಬ ಎರಡನೇ ಉಮ್ಮಯ್ಯದ್ ಖಲೀಫಾ ಅಂತೇಳಿ ಯಾಜಿದ್ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದಾಗ,
ಹಿಂದಿನ ಕಾಲದಲ್ಲಿ ಬಹಳಷ್ಟು ಸಾಧಾರಣ 1400 1300 1400 ವರ್ಷದ ಹಿಂದೆ ಆ ಯಾಜಿದ್ ಅನ್ನಾತ ಸರ್ವಾಧಿಕಾರಿ ಆಡಳಿತ ಆತಂದು ಒಂದು ಪ್ರಜೆಗಳನ್ನ ವಿಶ್ವಾಸಕ್ಕೆ ತಗೊಳ್ಳೋದಾಗಲಿ ಇನ್ನೊಬ್ಬರನ್ನ ತಗೊಳ್ಳೋದಾಗಲಿ ಆತ ಖಲೀಫನಾಗಿದ್ದೀನಿ ನನ್ನ ನಂದು ಏನಿದ್ರು ನಾನು ನಂದೇ ಆದಂಥ ಆಡಳಿತ ಇರಬೇಕು ನಾನೇ ಒಂದು ದೊಡ್ಡ ಜನ ನನ್ನಿಂದನೇ ಎಲ್ಲವೂ ಆಗೋದು ಅನ್ನೋ ರೀತಿಯಲ್ಲಿ ಆಡಳಿತವನ್ನು ಕೊಡ್ತಿದ್ದಾಗ ಅದಕ್ಕೆ ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಅವರು ವಿರುದ್ಧವಾಗಿದ್ದರು. ನೀವು ನಿಮ್ಮ ಆಡಳಿತ ಇಸ್ಲಾಂ ಧರ್ಮಕ್ಕೆ ಸರಿ ಸಮಾನವಾಗಿಲ್ಲ, ಇಸ್ಲಾಂ ಧರ್ಮದ ವಿರುದ್ಧವಾಗಿದೆ ನಿಮ್ಮ ಆಡಳಿತ, ನೀವು ಇಸ್ಲಾಂ ಧರ್ಮದ ಪರ ಇಲ್ಲ, ವಿರೋಧ ಇದ್ದೀರಿ ಅಂತೇಳಿ. ಆದರೆ ಅವರನ್ನು ಈಗೆಲ್ಲ ಇವರು ವಿರೋಧ ಮಾಡಿಕೊಂಡು ಬಂದಾಗ ಅವರು ಇವ್ರ ಮೇಲೆ ಯುದ್ಧ ಸಾರ್ತಾರೆ. ಅದಕ್ಕಿಂತ ಮೊದಲು ಏನು ಮಾಡ್ತಾರೆ ಅಂತೇಳಿದರೆ ಇವರ ಇಡೀ ಈ ಪ್ರವಾದಿಯವರ ಮೊಮ್ಮಗನ ಕುಟುಂಬವನ್ನೇ ಇದು ವಿಶ್ವಾಸಕ್ಕೆ ತಗೊಳಕ್ ನೋಡ್ತಾರೆ. ಅವರು ಇವ್ರು ಹೇಳ್ತಾರೆ ನಮಗೆ, ಹಜರತ್ ಇಮಾಮ್ ಹುಸೇನ್ ಅವ್ರು ಹೇಳ್ತಾರೆ, ನಿಮ್ಮ ಅರಾಜಕತೆ ನಿಮ್ಮ ಅಧಿಕ ಪ್ರಸಂಗತನದ ಆಡಳಿತ ಇದ್ರೆ ನಾವು ನಿಮ್ಮ ಜೊತೆ ಕೈ ಜೋಡಿಸೋದಿಲ್ಲ ಅಂತ. ಆಗ ಇವರು ಯುದ್ಧ ಮಾಡಲೇಬೇಕಾಗ್ತದೆ. ಅವರು ಇಡೀ ಒಂದು ಸಂಸ್ಥಾನದ ಸೇನೆ ಇರುತ್ತೆ ಅವ್ರ ಹತ್ರ. ಯಾರು ಈ ಯಾಜಿದ್ ಅನ್ನೋ ಸರ್ವಾಧಿಕಾರಿ ಆಡಳಿತ ನಡೆಸೋರ ರಾಜ್ಯದಲ್ಲಿ ಒಂದು ಸೇನೆ ಇರುತ್ತೆ. ಅವರು ಆ ಸೇನೆ ಹತ್ರ ಇವರು ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿದಾಗ ಲಾಸ್ಟಿಗೆ ಕೊನೆ ಹಂತದಲ್ಲಿ ಮೊಹರಂ ಇವತ್ತು ಲಾಸ್ಟ್ ದಿನ ಇವತ್ತು ಇದು 10ನೇ ದಿನ ಅವರು ಯುದ್ಧದಲ್ಲಿ ಮಡಿತಾರೆ, ಹುತಾತ್ಮರಾಗ್ತಾರೆ. ಹುತಾತ್ಮರಾದಾಗ ಆಗಿದ್ದಕ್ಕೆ ನಾವು ಅದರ ನೆನಪಿಗೋಸ್ಕರ ಈ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಅಲ್ಲ, ಇದನ್ನ ಮಸೀದಿಯಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ಈಗ ಉಪವಾಸ ಅಂದರೆ 2 ದಿವಸ, ಆ ನಂತರ ಮನೆಗಳಲ್ಲಿ ನೆಂಟರನ್ನು ಕರೆಯೋದು ಹಬ್ಬ ಮಾಡೋದು ಆ ಥರದ್ದು ಏನಾದ್ರು ಇದೆಯಾ? ಅಲ್ಲ, ನಮ್ಮಲ್ಲಿ ಈಗ ಈ ಕಡೆ ನಮ್ಮ ದಕ್ಷಿಣ ಕರ್ನಾಟಕ ಇರ್ಬೋದು, ದಕ್ಷಿಣ ಭಾರತ ಇರ್ಬೋದು, ಈ ಭಾಗದಲ್ಲಿ ಸ್ವಲ್ಪ ಕಡಿಮೆ. ನಾವೇನು ಅಂತೇಳಿದರೆ ಮಸೀದಿಗಳಲ್ಲಿ ಆಚರಣೆ ಮಾಡ್ತೀವಿ, ಉಪವಾಸವನ್ನು ಮಾಡಿ ಆಚರಣೆಯನ್ನು ಮಾಡ್ತೀವಿ. ಮತ್ತೆ ಇದರಲ್ಲಿ ನಮ್ಮ ನಾವೀಗ ಸುನ್ನಿ ಸಮುದಾಯದವರು, ನಾವೀಗ ಮಂಗಳೂರು ಏರಿಯಾ ಸಂಬಂಧಪಟ್ಟವರು, ನಾವು ಬ್ಯಾರಿ ಸಮುದಾಯಕ್ಕೆ ಸೇರಿದಂಥವ್ರು, ನಾವು ತೀರಾ ಹೆಚ್ಚಾಗಿ ಇದನ್ನು ನಾವು ಅವಲಂಬನೆ ಮಾಡೋದಿಲ್ಲ ಈ ಹಬ್ಬವನ್ನು. ಒಂದು ಧಾರ್ಮಿಕ ವಿಧಿ ವಿಧಾನದ ವ್ಯಾಪ್ತಿ ಒಳಗಡೆ ನಾವು ಹಬ್ಬವನ್ನು ಮಸೀದಿ ವ್ಯಾಪ್ತಿಯಲ್ಲಿ ಆಚರಣೆಯನ್ನು ಮಾಡ್ತೀವಿ. ಕೆಲವು ಮನೆಯಲ್ಲೂ ಈಗ ಮಹಿಳೆಯರು ಮಕ್ಕಳು ಇರ್ತಾರೆ, ಅವರು ಕೂಡ ಮನೆಯಲ್ಲಿ ಆಚರಣೆ ಮಾಡೋದ್ರಿಂದ, ಅವರು ಕೂಡ ಉಪವಾಸ ಮಾಡೋದ್ರಿಂದ, ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಮಸೀದಿ ಮತ್ತು ಮನೆಗಳಲ್ಲಿ ಎಲ್ಲರ ಮನೆಯಲ್ಲೂ ಆಚರಣೆ ಮಾಡೋದ್ರಿಂದ ಇನ್ನು ನೆಂಟರುಗಳನ್ನ ಕರೆಯುವಂಥದ್ದು ಅಗತ್ಯ ಇಲ್ಲ ಅಂತ ಅನಿಸ್ಬೋದು. ಆದರೂ ಈಗ ಉತ್ತರ ಕರ್ನಾಟಕದಲ್ಲಿ ಕೆಲವು ಕಡೆ, ಉತ್ತರ ಭಾರತದ ಕೆಲವು ಕಡೆ, ವಿದೇಶದಲ್ಲಿ ಕೆಲವು ಕಡೆ ಅದನ್ನು ವಿಕೃತವಾಗಿ ಆಚರಣೆ ಮಾಡುವಂಥವ್ರು ಇದ್ದಾರೆ. ವಿಕೃತವಾಗಿ ಆಚರಣೆ ಮಾಡುವಂಥದ್ದು ನಮ್ಮ ಪದ್ಧತಿನೂ ಅಲ್ಲ, ಸಂಸ್ಕೃತಿನೂ ಅಲ್ಲ, ಪರಂಪರೆನೂ ಅಲ್ಲ, ಅದು ಮುಸ್ಲಿಂ ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಆ ರೀತಿ ಆಚರಣೆ ಮಾಡುವಂಥವ್ರು ಇದ್ದಾರೆ. ಇದರಲ್ಲಿ ಶಿಯಾ ಮುಸ್ಲಿಮರು ಅಂತ ಇದ್ದಾರೆ, ಅವರು ಇನ್ನೊಂದು ಪಂಗಡವ್ರದ್ದು, ಅವರು ಕೂಡ ಅದೇ ಥರ ಇವತ್ತು ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ನಮ್ಮ ಒಂದು ಗುರುಗಳನ್ನ ಹತ್ಯೆ ಮಾಡಿದಂಥ ದಿನ ಅಂತೇಳಿ ಕರಾಳ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಕಪ್ಪು ಬಟ್ಟೆಯನ್ನು ಅವರು ಧರಿಸ್ತಾರೆ ಈ ಹಬ್ಬದಲ್ಲಿ. ಆದರೆ ನಾವು ಧರಿಸೋದಿಲ್ಲ. ನಾವು ಒಂದು ಹುತಾತ್ಮರಿಗೆ ಗೌರವ ಯಾವ ರೀತಿ ಕೊಡ್ತೀವಿ ಅಂತೇಳಿದರೆ ಸಂತೋಷವಾಗಿದೆ ಅವು ಗೌರವ ಕೊಡೋದು. ನಾವು ಕರಾಳ ದಿನಾಚರಣೆಯನ್ನು ಮಾಡಿ ಆಗಲಿ ಅಥವಾ ಅಳ್ತ ಆಚರಣೆಯನ್ನು ಮಾಡೋದಾಗಲಿ ಆ ರೀತಿ ಮಾಡಿ ಅವರಿಗೆ ಗೌರವ ಕೊಡೋದಲ್ಲ, ನಾವು ಸಂತೋಷದಲ್ಲಿ ಅವರಿಗೆ ಗೌರವ ಕೊಡೋದು. ನಮ್ಮಲ್ಲಿ ಹೇಗಿದೆ ಅಂತೇಳಿದರೆ ಒಂದು ಮನೆಯಲ್ಲಿ ಯಾರಾದರೂ ನಮ್ಮ ಸಂಬಂಧಿಕರು ನೆಂಟರು ಯಾರು ತೀರ್ಕೊಂಡ್ರು ಅಲ್ಲಿ ಹೋಗಿ ನಿಂತ್ಕೊಂಡು ಅಳಬಾರ್ದು ಅಂತಾನೆ ನಮ್ಮ ಪದ್ಧತಿ ಪರಂಪರೆಗಳಿರೋದು. ಮನಸ್ಸು ಕೇಳಲ್ಲ, ಅಳ್ತಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೂ ನಮ್ಮ ಪದ್ಧತಿ ಇರೋದು ಆ ರೀತಿ, ನೀವು ಅಳಬಾರ್ದು, ನೀವು ಏನಿದ್ರು ನಿಮ್ಮ ಪದ್ಧತಿಯ ಪ್ರಕಾರ ಕುರಾನ್ ಓದೋದು ನಿಮ್ಮ ಈ ವಿಶೇಷ ಇದನ್ನ ಮಾಡ್ಕೊಂಡು ಹೋಗ್ಬೇಕು ಬಿಟ್ರೆ ಅವರಿಗೆ ಇನ್ನೊಂದು ಲೋಕ ಅಂತ ಉಂಟು, ಪರಲೋಕ ಅಂತ ಉಂಟು, ಇದು ಇಹಲೋಕ. ಪರಲೋಕದಲ್ಲಿ ಅವರಿಗೆ ಒಳ್ಳೇದು ಸಿಗ್ಬೇಕು, ಅವರು ಸ್ವರ್ಗವನ್ನ ಸೇರ್ಬೇಕು ಅಂತ ಹೇಳಿ ಆಗೋದಾದ್ರೆ ನೀವು ಇಲ್ಲಿ ಅಳ್ತ ಕೊಡಬಾರ್ದು, ನೀವು ಅತ್ತರೆ ಅಲ್ಲಿ ಅವರಿಗೆ ಭಾರಿ ಕಷ್ಟ ಉಂಟು ಅಂತೇಳಿ. ಅದರಿಂದ ನಾವು ಸಂತೋಷಕವಾಗಿಯೇ ಅವ್ರನ್ನ ಒಂದು ಮೃತದೇಹವನ್ನು ಕಳಿಸ್ಕೊಡುವಂಥದ್ದು ನಮ್ಮ ಪದ್ಧತಿ. ಅದೇ ರೀತಿಯಲ್ಲಿ ನಮ್ಮ ಪ್ರವಾದಿಯವರ ಮೊಮ್ಮಗ ಹುತಾತ್ಮರಾಗಿದ್ದಾರೆ,
ಅದನ್ನು ಕೂಡ ನಾವು ತೀರ ಸಂತೋಷ ಅಂತಲೇ ನಾನು ಹೇಳೋದು ಅಲ್ಲ, ಆದರೂ ನಾವು ಕರಾಳ ದಿನವನ್ನಾಗಿ ಆಗಲಿ ಅಥವಾ ಕಪ್ಪು ಬಟ್ಟೆಯನ್ನು ಧರಿಸೋ ಮುಖೇನಾಗಲಿ ಅಥವಾ ವಿಕೃತವಾಗಿ ಆಚರಣೆ ಮಾಡುವಂಥದ್ದಾಗಲಿ ಮಾಡೋದಿಲ್ಲ. ನಮ್ಮ ಈ ಮುಸ್ಲಿಂ ಸಂವಿಧಾನದ ಪ್ರಕಾರ, ಮುಸ್ಲಿಂ ಕುರಾನ್ ಪ್ರಕಾರ ಹೇಗೆ ಆಚರಣೆ ಮಾಡಬೇಕು ಅಂತ ನಮ್ಮ ಕುರಾನಲ್ಲಿ ಉಂಟು, ಹದೀಸಲ್ಲಿ ಉಂಟು, ಅದನ್ನು ಮಾತ್ರ ನಾವು ಫಾಲೋ ಮಾಡ್ತಾ ಇದ್ದೀವಿ. ಈಗ ಮೊಹರಂ ಹಬ್ಬಕ್ಕೆ ಒಂದು ಸರ್ಕಾರಿ ರಜೆ ಕೂಡ ಇದೆ, ಹಾಗಾಗಿ ಇಡೀ ದೇಶ ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೆ ಸರ್ಕಾರಿ ರಜಾ. ಪ್ರಪಂಚದ ಅನೇಕ ಕಡೆ ಮುಸ್ಲಿಂ ಬಾಂಧವರು ಇರೋ ಕಡೆ ಅಲ್ಲೂ ಮೋಸ್ಟ್ಲಿ ರಜಾ ಇರಬಹುದು, ಗೊತ್ತಿಲ್ಲ. ಆದರೆ ಮೊಹರಂ ಹಬ್ಬದ ವಿಶೇಷತೆಗಳನ್ನು ಇದನ್ನು ಈಗ ನೀವು ಹೇಳಿದ್ರಲ್ಲ ಈ ಥರ ಆಗಿತ್ತು ಅಂತ, ಇದು ಒಂದು ಸಾರ್ವಜನಿಕರಿಗಾಗಲಿ ಅಥವಾ ನಿಮ್ಮ ಮಕ್ಕಳಿಗೆ ಗೊತ್ತಾಗೋದಾದರೆ, ಈ ಮುಸ್ಲಿಂ ಮಕ್ಕಳಿಗೆ ಗೊತ್ತಾಗೋದಾದರೆ ಕುರಾನಲ್ಲಿ ಇದೆಯಾ ಇದು? ಇದೆ. ಹಾಂ, ನಮ್ಮ ಹಬ್ಬಗಳ ಆಚರಣೆ ನಾವು ಸುಮ್ಮ ಸುಮ್ಮನೆ ಮಾಡೋದಿಲ್ಲ. ಅದು ಕುರಾನಲ್ಲಿ ಇದ್ರೆ ಮಾತ್ರ ನಾವು ಮಾಡ್ತೀವಿ. ಆ ಕುರಾನಲ್ಲಿ ಇಲ್ದಿದ್ರೆ ನಾವು ಮಾಡಲ್ಲ. ಕುರಾನಲ್ಲಿ ಯಾವ್ದ್ಯಾವ್ದು ಉಂಟು ಅದು ಜಗತ್ತಿಗೆ ಅದು ತಿಳ್ಕೊಂಡಿರ್ತಾರೆ, ಇಡೀ ಜಗತ್ತೇ ತಿಳ್ಕೊಂಡಿರ್ತಾರೆ. ಅದು ನಾವು ಮುಸಲ್ಮಾನರು ಮಾತ್ರ ಅಲ್ಲ, ಈಗ ಬೇರೆ 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 ರಾಷ್ಟ್ರಗಳುಂಟು, ಕ್ರೈಸ್ತ ರಾಷ್ಟ್ರ ಉಂಟು, ಬೇರೆ ರಾಷ್ಟ್ರಗಳೆಲ್ಲ, ಅವರಿಗೂ ಕೂಡ ಇದರದ್ದು ಸ್ಪಷ್ಟವಾಗಿ ಗೊತ್ತು. ಇದು ಈ ರೀತಿ ಅವ್ರ ಹತ್ರ, ಇವರು ಮುಸಲ್ಮಾನ ಸಮುದಾಯದಲ್ಲಿ ಈ ರೀತಿಯ ಹಬ್ಬಗಳಿದ್ದಾವೆ, ಇವೆಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದರಿಂದ ಭಾರತ ಮಾತ್ರ ಅಲ್ಲ, ಇಡೀ ವಿಶ್ವದಲ್ಲೇ ಬಹುತೇಕ ರಾಷ್ಟ್ರಗಳಲ್ಲಿ ಈ ಹಬ್ಬಗಳ ಆಚರಣೆ ಆಗ್ತದೆ. ಆದರೆ ಕೆಲವು ಕಡೆ ಎಲ್ಲ ಒಟ್ಟಿಗೆ ಸೇರಿ ಆಚರಣೆ ಮಾಡ್ತಾರೆ, ಅದು ಹಿಂದೂ ಮುಸ್ಲಿಮು ಅವರು ಇವರು ಅಂತ ಏನಿರಲ್ಲ, ಎಲ್ಲ ಒಟ್ಟಿಗೆ ಸೇರಿ ಆಚರಣೆ ಮಾಡುವಂಥದ್ದು ಟಿವಿಲಿ ನಾನು ನೋಡ್ಕೊಂಡು ಬಂದೆ, ಎಲ್ಲ ಒಟ್ಟಾಗ್ಬಿಟ್ಟಿದ್ದಾರೆ. ಒಂದು ನಾಲ್ಕೈದು ಕಡೆ ಹಬ್ಬದ ಆಚರಣೆಯನ್ನು ಈಗ ತೋರಿಸಿದ್ರು ಟಿವಿಯಲ್ಲಿ, ಎಲ್ಲರೂ ಒಟ್ಟಾಗಿ ಆಚರಣೆ ಮಾಡ್ತಾರೆ. ಆದರೆ ವಿಕೃತಿ ಆಚರಣೆಗೆ ಮಾತ್ರ ನಾವು ವಿರೋಧ ಮಾಡ್ತೀವಿ ಬಿಟ್ಟರೆ, ಬಟ್ ಇವರು ಚೆನ್ನಾಗಿ ಈಗ ಯಾರು ಆಚರಣೆ ಮಾಡ್ತಾರೆ ಅವ್ರ ಜೊತೆಲಿ ನಾವು ಸೇರ್ಕೊಡ್ತೀವಿ. ಈಗ ಕುರಾನಲ್ಲಿ ಏನಿದೆ ಆ ರೀತಿ ಆಚರಣೆ ಮಾಡೋದಕ್ಕೆ ಏನು ನಿಮ್ಮ ಅಭ್ಯಂತರ ಇಲ್ಲ, ನೀವು ಅವ್ರ ಜೊತೆ ಸೇರ್ಕೊಂತೀರಿ. ಹೌದು, ವಿಕೃತವಾಗಿ ಆಚರಣೆ ಮಾಡೋರು ಇಲ್ಲ. ಇಲ್ಲ, ಸಾಮಾನ್ಯವಾಗಿ ಇಲ್ಲಿ ಎಲ್ಲಿ ವಿಕೃತವಾಗಿ ಆಚರಣೆ ಮಾಡಿದ್ದಲ್ಲ, ಈ ಭಾಗದಲ್ಲಿ ಎಲ್ಲೂ ಇಲ್ಲ. ಈ ಭಾಗದಲ್ಲಿ ಅವರಷ್ಟಕ್ಕೆ ಅವರು ಮಸೀದಿಯಲ್ಲಿ, ಅವರಷ್ಟಕ್ಕೆ ಅವ್ರ ಮನೆಯಲ್ಲಿ ಹಿಂಗೆ ಆಚರಣೆ ಮಾಡ್ಕೊಳ್ತಾರೆ. ಎಲ್ಲೋ ಬೀದಿಯಲ್ಲಿ ಮೈದಾನದಲ್ಲಿ ಹೋಗಿ ಇದು ಕಿತಾಪತಿ ಮಾಡೋದು ಅದು ಇದು ಇವೆಲ್ಲ ಇಲ್ಲ. ಮತ್ತೆ ಸಾಮಾನ್ಯವಾಗಿ ನಮ್ಮ ಕುರಾನ್ನಲ್ಲಿ ಯಾವ ರೀತಿ ನೀವು ಆಚರಣೆ ಮಾಡಬೇಕು ಅಂತ ಕಲಿಸ್ಕೊಟ್ಟಿದೆ ಅದನ್ನು ಮಾತ್ರ ಆಚರಣೆ ಮಾಡ್ತಾರೆ ಇಲ್ಲಿ ಈ ಭಾಗದಲ್ಲೆಲ್ಲ. ವಿಕೃತವಾಗಿ ಅಂದರೆ ಅವಾಗಿನ ಡ್ರೆಸ್ ಏನಾರು ಹಾಕ್ತಾರೆ ಬೇರೆ ಥರದ್ದು? ಅದೇ ಹೇಳಿದ್ದು ನಾನು, ಕೆಲವು ಕಡೆ ಕಪ್ಪು ಡ್ರೆಸ್ ಹಾಕ್ತಾರೆ. ಕಪ್ಪು ಡ್ರೆಸ್, ಕಪ್ಪು ಡ್ರೆಸ್ ಹಾಕುವಂಥದ್ದು ನಮ್ಮಲ್ಲಿ ಇಲ್ಲ. ಕಪ್ಪು ಡ್ರೆಸ್ ನಮ್ಮದ್ರಲ್ಲಿ ಹಾಕೋದಕ್ಕೆ ಇರೋದಲ್ಲ, ಬಟ್ ಇಂಥ ದಿನಗಳಲ್ಲೇ ನಿರ್ದಿಷ್ಟವಾಗಿ ಇಂಥ ದಿನಗಳಲ್ಲೇ ಕಪ್ಪು ಬಟ್ಟೆಯನ್ನು ಹಾಕಿ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು, ಕರಾಳ ದಿನವನ್ನಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ವಿಕೃತಿ ಅಂತ ಹೇಳಿ. ಈಗ ನೀವು ಪತ್ರಿಕಾ ವರದಿಗಾರರಾಗಿ ಕೆಲಸ ಮಾಡಿದ್ರಿಂದ ಈಗ ನಿಮ್ಗೆ ಅನೇಕ ನ್ಯೂಸ್ಗಳು ಬರುತ್ತೆ, ಹೇಗೆ ಆಚರಣೆ ಮಾಡ್ತಾರೆ ಇಲ್ಲಿ ಅಂತ. ಅಂದ್ರೆ ನಮ್ಮ ಕರ್ನಾಟಕದಲ್ಲಂತೂ ಆ ಥರದ ವಿಕೃತವಾಗಿ ಆಚರಣೆ ಮಾಡೋಂಥದ್ದು ಇದ್ರೂ ಕೂಡ ಸಾರ್ವಜನಿಕವಾಗಿ ಇಲ್ಲ. ಇದೆ ಕರ್ನಾಟಕದಲ್ಲೂ ಉಂಟು, ಕೆಲವು ಕಡೆ ಈಗ ಇದ್ದಾರೆ, ಇನ್ನೊಂದು ಪಂಗಡ ಅಂತ ನಾನು ಹೇಳಿದೆ ಅಲ್ಲ, ಅವರು ಕೆಲವು ಕಡೆ ಇದ್ದಾರೆ, ಕೆಲವು ಆಚರಣೆ ಮಾಡ್ತಾರೆ ಅದಕ್ಕೆ ಕೆಲವು ಕಡೆ. ಅದು ಒಂದೆರಡು ಮೂರು ನಾಲ್ಕು ಜಿಲ್ಲೆಯಲ್ಲಿ ಆ ರೀತಿ ಆಚರಣೆ ಮಾಡ್ತಾರೆ ಬಿಟ್ಟರೆ, ಮತ್ತೆ ಈ ಸುನ್ನಿ ಪಂಗಡದಲ್ಲಿರುವಂಥವ್ರು ಆ ರೀತಿ ಆಚರಣೆ ಮಾಡೋದಿಲ್ಲ. ಎಲ್ಲರೂ ಚೆನ್ನಾಗಿ ಸ್ಪಷ್ಟವಾಗಿ ಎಲ್ಲರನ್ನು ಕರ್ಕೊಂಡು, ಈಗ ನಮ್ಮ ಊರಲ್ಲಿ ಈಗ ಹಳ್ಳಿಯಲ್ಲಿ ನಾವು ಆಚರಣೆ ಮಾಡೋದಾದ್ರೆ ಕೆಲವೊಂದಲ್ಲಿ ಅಲ್ಲಿ ನಾವು ಎರಡು ಮೂರು ಮನೆ ನಮ್ಮವ್ರದ್ದಿದ್ರೆ ನಾವು ಮಾತ್ರ ಆಚರಣೆ ಮಾಡೋಕ್ಕಾಗಲ್ಲ, ಎಲ್ಲರೂ ಬರ್ತಾರೆ, ಸುತ್ತಮುತ್ತ ಇರುವಂಥವ್ರು ಎಲ್ಲರೂ ಬರ್ತಾರೆ, ಅವ್ರ ಗೌರವ ಇರ್ಬೋದು, ಬೇರೆ ಬೇರೆ ಸಮುದಾಯದವರು ಇರ್ಬೋದು, ಎಲ್ಲರೂ ಬರ್ತಾರೆ ಅವರು. ಅದಕ್ಕೆ ಇದಿಲ್ಲ, ನಾವು ಅಷ್ಟೇ ಈಗ ಹಬ್ಬಗಳ ಆಚರಣೆ, ಗೌರಿ ಹಬ್ಬದಲ್ಲಿ ನಮಗೂ ಕೂಡ ಕರೆದು ಊಟ ಕೊಡ್ತಿದ್ರು ಅಲ್ಲಿ, ಆಮೇಲೆ ದೀಪಾವಳಿಯಲ್ಲಿ ಕರೆದು ಊಟ ಕೊಡ್ತಿದ್ರು, ಪ್ರತಿಯೊಂದು ಹಬ್ಬದಲ್ಲೂ ನಮಗೆ ಕಿರುಗುಂದದಲ್ಲಿ ನಮ್ಮೂರಲ್ಲಿ ಭಾಳಷ್ಟು ಮನೆಗಳಲ್ಲಿ ಕರೆದು ಊಟ ಕೊಡ್ತಿದ್ರು. ಅದನ್ನ ನಾವು ಇವತ್ತು ಮರೆಯೋದಿಲ್ಲ, ಇವತ್ತು ಸಮೇತ ಅವ್ರು ನಮ್ಮನ್ನ ಕರೀತಾರೆ, ನಾವು ಹೋಗ್ತೀವಿ ಅವ್ರ ಮನೆಗೆ. ಉದುಸೆಯಲ್ಲಿ ಕೆಲವು ಹಬ್ಬ ಆಗ್ತದೆ ನಮ್ಮ ಪಕ್ಕದಲ್ಲಿ, ಅದು ಮೊಹರಂ ಅಂತಾನೆ ಅಲ್ಲ, ಅವ್ರ ಹಬ್ಬಗಳ ಆಚರಣೆ ಸಂದರ್ಭದಲ್ಲಿ ಅವ್ರು ಕರೀತಾರೆ, ನಾವು ಹೋಗೇ ಹೋಗ್ತೀವಿ ಅಲ್ಲಿಗೆ, ಅದೊಂಥರ ಬಾಂಧವ್ಯ. ಅದು ಆ ರೀತಿ ಅಮ್ಮ ಆಚರಣೆ ಮಾಡಿದ್ರೆ ಅದೊಂದು ಹಬ್ಬ ಅಂತ ಹೇಳ್ಬೋದು. ಅದು ಬಿಟ್ಟು ನಾವು ಏನೋ ಹಬ್ಬ ಆಚರಣೆ ಮಾಡೋದು, ನಾವು ಏನೋ ಒಂಥರ ನಮ್ದೇ ಆಗಿರ್ತಕ್ಕಂಥದ್ದು ಆ ರೀತಿ ಇಲ್ಲ ನಮ್ಗೆ.
ಈಗ ಮೊಹರಂ ಬೇರೆ ಹಬ್ಬಗಳಲ್ಲಿ ಹೆಂಗೆ ಅಂದ್ರೆ ನಿಮಗೆ ಮೆರವಣಿಗೆ ಮಾಡ್ತೀರಿ, ವಿಶೇಷ ಪೂಜೆ ಸಲ್ಲಿಸ್ತೀರಿ, ಹೊಸ ಬಟ್ಟೆ ಹಾಕ್ತೀರಿ, ಹೊಸ ಹೊಸ ಔತಣ ಕೂಟಗಳನ್ನು ಏರ್ಪಡಿಸ್ತೀರಿ. ಹಾಗಾದ್ರೆ ಈ ಮೊಹರಂಲ್ಲಿ ಆ ಥರದ್ದೆಲ್ಲ ಏನಿಲ್ಲ? ಇಲ್ಲ ಇಲ್ಲ, ಮೊಹರಂಲ್ಲಿ ಹೊಸ ಬಟ್ಟೆಯನ್ನ ಹೊಸ ವಸ್ತ್ರವನ್ನ ಧರಿಸಬಾರ್ದು ಅಂತೇನು ಇಲ್ಲ, ಅಲ್ಲ ಧರಿಸ್ಲೇಬೇಕು ಅನ್ನೋ ಕಡ್ಡಾಯ ಇಲ್ಲ. ನಮ್ಮ ರಂಜಾನ್ ಹಬ್ಬದಲ್ಲಿ ಹೊಸ ವಸ್ತ್ರವನ್ನ ಖರೀದಿ ಮಾಡಲೇಬೇಕು, ಹಾಕ್ಲೇಬೇಕು ಅನ್ನೋದು ಒಂದು ಒಂದು ಕಡ್ಡಾಯ ರೀ ಅದು. ಯಾಕೆಂತ ಹೇಳಿದ್ರೆ 30 ದಿನ ಉಪವಾಸವನ್ನ ನಾವು ಹಿಡಿದು 30 ದಿನದ ಉಪವಾಸವನ್ನು ನೋಡಿ, ನಾವು 30 ದಿನ ಕಳೆದ ನಂತರ ಚಂದ್ರದರ್ಶನ ಆಗ್ತದೆ. ಅವತ್ತು ಸಾಯಂಕಾಲ 7 ಗಂಟೆ ನಂತರ ಚಂದ್ರದರ್ಶನ ಆಗ್ತದೆ. ಅದನ್ನ ಚಂದ್ರದರ್ಶನ ಆದ್ಮೇಲೆ ಅದನ್ನ ಯಾರಾದರೂ ನಮ್ಮ ಈ ನಮ್ಮ ಇವರು ಗುರುಗಳು, ದೊಡ್ಡ ದೊಡ್ಡ ಗುರುಗಳು ಅದನ್ನ ನಮ್ಮ ಕಾಜಿಯವರಿಗೆ ಹೇಳ್ತಾರೆ. ಆ ಕಾಜಿಯವರು ನಾಳೆ ಹಬ್ಬ ಮಾಡ್ಬೋದು ಅಂತ ತೀರ್ಮಾನ ಮಾಡಬೇಕು. ತೀರ್ಮಾನ ಮಾಡಿ ಅವರು ನಮಗೆ ಪತ್ತೋ ಕೊಡ್ತಾರೆ, ನಮ್ಮ ಮಸೀದಿ ಆಯಾ ಮಸೀದಿಗಳಿಗೆ ಪತ್ತೋ ಕೊಡ್ತಾರೆ. ನೋಡಿ ನಾಳೆ ಬೆಳಿಗ್ಗೆ ನಾಳೆ ನೀವು ಹಬ್ಬ ಮಾಡಬೇಕು ಅಂತೇಳಿ ಆ ಹಬ್ಬವನ್ನು ಮಾಡ್ತೀವಿ. ಆಗ 1-8 ಗಂಟೆಗೆ ನಮಾಜ್ ಇರ್ತದೆ. ಅಲ್ಲಿ ನಾವು ಹೊಸ ವಸ್ತ್ರವನ್ನು ಧರಿಸ್ಕೊಂಡು ಹೋಗ್ಬೇಕು. ಮನೆಯಲ್ಲೂ ಇರೋವಂಥವರೆಲ್ಲ ಹೊಸ ವಸ್ತ್ರವನ್ನು ಧರಿಸಿರ್ಬೇಕು. ಯಾಕೆಂತೇಳಿದರೆ ನೀವು ವರ್ಷ ಪೂರ್ತಿ ಮಾಡಿದಂಥ ಏನಾದರೂ ಪಾಪದ ಕಾರ್ಯ ಇದ್ದರೆ ಅದರಲ್ಲಿ ಪುಣ್ಯ ಕಾರ್ಯ, 1 ತಿಂಗಳಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ ಈ ಪಾಪವನ್ನೆಲ್ಲ ಬದಿಗಿಡುವಂಥದ್ದು. ಅದಕ್ಕೆ ಪರಿಸಂತನಾಗಿ ನಾನು 1 ತಿಂಗಳಲ್ಲಿ ಹೊರಗಡೆ ಬಂದಿದ್ದೀನಿ ಅಂತೇಳಿ ಹೊಸ ವಸ್ತ್ರವನ್ನು ತೊಡಬೇಕು ಅನ್ನುವಂಥ ಪದ್ಧತಿ ಅದರಲ್ಲಿದೆ. ಇನ್ನು 2 ತಿಂಗಳು 10 ದಿನ ಬಿಟ್ಟು ಬಕ್ರೀದ್ ಹಬ್ಬ ಇದೆ. ಅದು ಬಕ್ರೀದ್ ಹಬ್ಬ ಹೇಗೆ ಅಂತ ಹೇಳಿದರೆ, ಈಗ ಮಕ್ಕಾ ಮದೀನಕ್ಕೆ ಹೋಗ್ತಾರೆ, ಅಲ್ಲಿ ಹಜ್ ಯಾತ್ರೆಯನ್ನು ನಿರ್ವಹಣೆ ಮಾಡ್ತಾರೆ. ಆ ದಿನವನ್ನು ನಾವು ಹಜ್ ಹಬ್ಬ ಅಂತೇಳಿ, ಹಜ್ಜನ ಹಬ್ಬ ಅಂತೇಳಿ, ಅದಕ್ಕೂ ಕೂಡ ಬಹಳಷ್ಟು ದೊಡ್ಡ ಪರಂಪರೆ ಇತಿಹಾಸ ಇದೆ, ಚರಿತ್ರೆ ಇದೆ. ಅದಕ್ಕೆ ಕುರಿಯನ್ನು ಬಲಿ ಕೊಟ್ಟು ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂಟೆ ಅದು ಇದು ಉಂಟು, ಬಟ್ ಇಲ್ಲಿ ಭಾರತದಲ್ಲಿ ಕುರಿಯನ್ನು ನಾವು ಬಲಿ ಕೊಟ್ಟು ಅದನ್ನು ಮಾಂಸವನ್ನು ದಾನ ಕೊಡಬೇಕು ಅಂತೇಳಿ, ಆವತ್ತು ಸಮೇತ ಹೊಸ ಬಟ್ಟೆ ಹಾಕಬೇಕು ಅಂತೇಳಿ ಉಂಟು. ಕೆಲವರು ಇದ್ದವರು ಹಾಕ್ತಾರೆ ಹೊಸ ಬಟ್ಟೆಯನ್ನು, ಇಲ್ದಿದ್ದವ್ರು ಏನು ಮಾಡೋಕ್ಕಾಗಲ್ಲ, ಹಳೆ ಬಟ್ಟೆಯನ್ನು ತೊಳೆದು ಬಿಸ್ತ್ರಿ ಮಾಡ್ಕೊಂಡು ಬನ್ನಿ ಅಂತಲೇ ನಮ್ಮ ಪದ್ಧತಿ ಇರೋದು. ಏನು ನೀವು ಅವ್ರನ್ನ ಈಯಾಳಿಸೋದೇನು ಬೇಡ, ಅವರು ಹಳೆ ಬಟ್ಟೆ ಹಾಕಿದ್ದಾರೆ ಅವ್ರನ್ನ ಈಯಾಳಿಸಬಾರ್ದು ಹೊಸ ಬಟ್ಟೆ. ಯಾಕೆಂತ ಹೇಳಿದರೆ ದಾನ ಧರ್ಮವನ್ನು ಕೊಡೋದು ಆ ತಿಂಗಳಲ್ಲಿ ನಮಗೆ ಇರುವಂಥದ್ದು. ಅವನು ಒಬ್ಬ ಅತಿ ಬಡವಾಗಿದ್ದರೆ ಅವನು ದಾನವನ್ನು ಶ್ರೀಮಂತರ ಕೈಯಲ್ಲಿ ಪಡ್ಕೊಂಡು ಮುಂದಿನ ವರ್ಷ ರಂಜಾನ್ ಆಗುವಾಗ ಅವನು ದಾನ ಕೊಡಂಗಿರ್ಬೇಕು. ಆ ರೀತಿ ಆಗಬೇಕು ಅಂತೇಳಿ ನಮ್ಮ ಕುರಾನ್ನಲ್ಲಿರುವಂಥ ಒಂದು ನಮಗೆ ಇದು ಕುರಾನ್ ಕಲಿಸ್ಕೊಟ್ಟಂಥ ಒಂದು ಪಾಠ. ಆದರೆ ಕೆಲವು ಕಡೆ ಹಂಗೆ ಆಗ್ತದೆ, ಕೆಲವು ಕಡೆ ಆಗಲ್ಲ, ಕೆಲವು ಕಡೆ ಬಡವರು ಬಡವರಾಗಿ ಇರ್ತಾರೆ. ಆದರೆ ಹೊಸ ವಸ್ತ್ರ ಅಂತೇಳಿದರೆ ಯಾವತ್ತು ಬೇಕಾದ್ರೂ ತೊಡ್ಬೋದು. ಇವತ್ತೇನು ತೊಟ್ಟರು ಬೇಡ ಅಂತ ಹೇಳೋದಿಲ್ಲ. ಮೊಹರಂ ದಿನ ತೊಡ್ಬೋದು, ಹೊಸ ವಸ್ತ್ರ ತೊಟ್ಟಾಗ ಒಂದು ಹಬ್ಬ ಅಂತ ಆಗುತ್ತೆ. ಆದರೆ ಹೆಚ್ಚಾಗಿ ಆ ರೀತಿ ಆಚರಣೆ ನಮ್ದಿಲ್ಲ ಇದರಲ್ಲಿ. ಅಂದ್ರೆ ವಿಶೇಷವಾಗಿ ನಿಮಗೆ ಬಕ್ರೀದ್ ಮತ್ತೆ ರಂಜಾನೇ ಮುಖ್ಯವಾದ ಹಬ್ಬಗಳು, ಭಾರಿ ಮಹತ್ವಪೂರ್ಣವಾದಂತ ಹಬ್ಬ. ಮತ್ತೆ ಒಂದು ಪಾಪದಿಂದ ಪುಣ್ಯದಡೆಗೆ ಅಂತೇಳಿ ನಮ್ದು. ಆಮೇಲೆ ಈದ್ ಮಿಲಾದ್ ಉಂಟು. ಈದ್ ಮಿಲಾದ್ ಅಷ್ಟು ಅದು ಅಷ್ಟೇ, ನಮ್ಮ ಪ್ರವಾದಿ ಪೈಗಂಬರ್ ಅವರ ಜನ್ಮದಿನವನ್ನ ಆಚರಣೆ ಮಾಡ್ತೀವಿ. ಈದ್ ಮಿಲಾದ್ ಅಂದ್ರೆ ಅವತ್ತು? ಹೌದು. ಕನ್ನಡದಲ್ಲಿ ಏನ್ ಸರ್ ಈದ್ ಮಿಲಾದ್ ಅಂದ್ರೆ? ಕನ್ನಡದಲ್ಲಿ ಅದೇ ಪ್ರವಾದಿ ಪೈಗಂಬರ್ ಅವರ ಜನ್ಮದಿನ ಆಚರಣೆ ಅಂತೇಳಿ ಹುಟ್ಟಿದ ಹಬ್ಬ ಅವರದು, ಅವರು ಹುಟ್ಟಿದ ಹಬ್ಬ. ಅದಕ್ಕೆ ಅದನ್ನ ನಾವು ಮೆರವಣಿಗೆ ಮುಖಾಂತರ ಹೊಸ ವಸ್ತ್ರವನ್ನು ತೊಟ್ಟು ಅವತ್ತು ಕೂಡ ಅದ್ದೂರಿಯಾಗಿ ಆ ತಿಂಗಳು ಇಡೀ ಮನೆಯಲ್ಲಿ ಹಬ್ಬ ಮಾಡ್ಕೋಬಹುದು. ಇಡೀ ತಿಂಗಳಲ್ಲಿ ಮನೆಯಲ್ಲಿ ಹಬ್ಬ ಮಾಡ್ಕೋಬಹುದು. ಒಂದು ದಿನ ಇಡೀ ಮಸೀದಿಗಳಲ್ಲಿ ಒಂದಿನ ಇಡೀ ದೊಡ್ಡ ಹಬ್ಬವನ್ನಾಗಿ ಆಚರಣೆ ಮಾಡ್ತೀವಿ. ಅಂದ್ರೆ ಒಂದು ನೀವು 1 ತಿಂಗಳು ಏನು ಉಪವಾಸ ಇರ್ತೀರಿ, ಒಳಗಡೆ ಕ್ಲೀನ್ ಆಗ್ತೀರಿ ಎಲ್ಲ, ಹಾಗಾಗಿ ಬಾಹ್ಯವಾಗಿಯೂ ಕ್ಲೀನಾಗಿ ಹೊಸ ಬಟ್ಟೆ ಹಾಕಂಥದ್ದು ಒಂಥರ ಲವಲವಿಕೆ ಇರ್ತದೆ, ಖುಷಿ ಖುಷಿ ಹೊಸ ಬಟ್ಟೆ ಹಾಕಿದಾಗ ಒಂದು ಖುಷಿ ಖುಷಿ ಇರುತ್ತೆ. ಇನ್ನು ಈ ಮೊಹರಂ ಹಬ್ಬದ ಬಗ್ಗೆ ಇನ್ನೇನು ವಿಶೇಷತೆ ಇದೆ ಸರ್? ಮೊಹರಂ ಹಬ್ಬ ಅಂತೇಳಿದರೆ ನಮಗೆ ನಮ್ಮ ಪ್ರವಾದಿಯವರು ಇದಕ್ಕೆ ಮಕ್ಕಾದಿಂದ ಮದೀನಕ್ಕೆ ಹಿಜ್ರ ಹೋಗಿದ್ರು. ಹಿಜ್ರ ಹೋಗೋದು ಅಂತ ಹೇಳಿದ್ರೆ ಅದನ್ನ ಕನ್ನಡದಲ್ಲಿ ಹೇಳ್ಬೇಕಂತೇಳಿ ವಲಸೆ ಹೋಗೋದು ಅಂತ. ವಲಸೆ ಹೋದಂತ ಪ್ರವಾದಿ ಅವರು
ಈ ಯಹೂದಿಯರು ಯಹೂದಿಗಳು ಇದು ಅಲ್ಲಿ ಇದ್ದಾಗ ಪ್ರವಾದಿ ಮೂಸ ಅವರು ಮೋಸೆಸ್ ಅಂತೇಳಿ ಮೂಸ ಅವರ ಮೇಲಿನ ಪ್ರೀತಿಯಿಂದ ಅಲ್ಲಿ ಇವರು ಯಹೂದಿಗಳು ಉಪವಾಸವನ್ನು ಮಾಡ್ತಾ ಇದ್ರು. ಆಗ ಪ್ರವಾದಿಯವರು ಹೋಗಿ ನೋಡ್ತಾರೆ, ನೋಡಿದಾಗ ಅಲ್ಲಿ ಅವರು ಉಪವಾಸವನ್ನು ಮಾಡ್ತಾರೆ. ಆಗ ನನ್ನ ಅನುಯಾಯಿಗಳು ಸಮೇತ ಉಪವಾಸವನ್ನು ಮಾಡಬೇಕು, ಯಾರು ಉಪವಾಸವನ್ನು ಬಿಡೋದು ಬೇಡ ಇದರಲ್ಲಿ ಅಂತೇಳಿ ಅದಕ್ಕೆ 9 ಮತ್ತು 10ನೇ ತಾರೀಕು ಇದು ಮೊಹರಂನೆ 9 ಮತ್ತು 10ನೇ ತಾರೀಕಿನ ದಿನ 2 ದಿನ ಉಪವಾಸವನ್ನು ಪ್ರವಾದಿಯವರೇ ನಮಗೆ ಆದೇಶವನ್ನು ಮಾಡಿರೋದು ಉಪವಾಸವನ್ನು ಮಾಡಿ ಅಂತೇಳಿ. ಅದರಿಂದ ನಾವು ಇವತ್ತು ಮತ್ತು ನಿನ್ನೆ 2 ದಿನ ಇದರಲ್ಲಿ ಉಪವಾಸವನ್ನು ಮಾಡ್ತೀವಿ. ಮತ್ತು ಏನಾದರೂ ಸಿಹಿ ಈ ರೀತಿ ಇದೆಲ್ಲ ಮಾಡ್ತೀವಿ ಮನೆಯಲ್ಲಿ, ಸಿಹಿ ಏನಾದರೂ ಮಾಡಿ ಕುರಾನ್ ಪಾರಾಯಣ ಮಾಡೋದುಂಟು. ಇನ್ನು ಮಸೀದಿಗಳಲ್ಲಿ ಉಂಟು, ಮನೆಗಳಲ್ಲೂ ಸಮೇತ ಉಂಟು, ಮಕ್ಕಳು ಸಮೇತ ಕುರಾನ್ ಪಾರಾಯಣ ಮಾಡ್ತಾರೆ. ಇದರಿಂದ ಅವರು ಹುತಾತ್ಮರಾದವರಿಗೆ ಒಂದು ಶ್ರೀರಕ್ಷೆ, ಅವರಿಗೆ ಪರಲೋಕದಲ್ಲಿ ಶ್ರೀರಕ್ಷೆ ಸಿಗಬೇಕು ಅಂತೇಳಿ ಒಂದು ನಾವು ಸಮೇತ ಅವ್ರ ಜೊತೆಯಲ್ಲಿ ಇದ್ದೀವಿ ಅನ್ನುವಂಥ ಒಂದು ಪ್ರತೀತಿನೂ ಕೂಡ ಈ ಹಬ್ಬದ ಆಚರಣೆಯ ಸಂಕೇತ. ವೀಕ್ಷಕರೇ, ಇದುವರೆಗೂ ಮೊಹರಂ ಹಬ್ಬದ ಬಗ್ಗೆ ಒಂದಷ್ಟು ಅವರಿಗೆ ಗೊತ್ತಿದ್ದಷ್ಟು ಜ್ಞಾನ ಇದ್ದಷ್ಟು ತಿಳಿಸಿದ್ದಾರೆ. ಇನ್ನು ಮುಸ್ಲಿಂ ಧರ್ಮದವರಿಗೆ ಮೊಹರಂ ಹಬ್ಬದ ಬಗ್ಗೆ ಏನು ಹೇಳೋ ಅಗತ್ಯ ಇಲ್ಲ, ಯಾಕೆಂದರೆ ಅವರು ಕುರಾನ್ನಲ್ಲೇ ಇರುತ್ತೆ. ಅದು ಮಸೀದಿಗೆ ಹೋದಾಗ ವಾರಕ್ಕೊಮ್ಮೆ ಎಲ್ಲ ಹೋದಾಗ ಅವರಿಗೆ ಅದರ ಅನುಭವ ಆಗುತ್ತೆ. ಅದು ನಾವು ಈ ಸಂದರ್ಶನವನ್ನು ಇವತ್ತು ಯಾಕೆ ಮಾಡಿದ್ವಿ ಅಂದರೆ ಮೊಹರಂ ಹಬ್ಬನ ಮೊಹರಂ ಕಡೆಯ ದಿನ ಅಂತ ಒಂದು ಗೊಂದಲ ಜನಗಳಲ್ಲಿ. ಮೊಹರಂ ಕಡೆಯ ದಿನ ಅಂತಾರೆ ಯಾಕೆ ಹೆಂಗಾರೆ ಅಂದರೆ ಮೊಹರಂ ಇವತ್ತು ಮುಗೀತು, ಇನ್ನಾಳೆಯಿಂದ ಏನು ಅಂತ. ಅದಕ್ಕೆ ಅವರು ಭಾಳ ಅರ್ಥಪೂರ್ಣವಾಗಿ ಅಂಕಿಅಂಶಗಳ ಮುಖಾಂತರ ಹೇಳಿದ್ದಾರೆ, ನೀವು ಕೂಡ ಕೇಳಿಸ್ಕೊಂಡಿರಿ. ಈ ಅವಿನ್ ಟಿ ವಿಯ ವಿಶೇಷ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಆಗ ನೀವು ನೋಡಿದ್ರಿ ಕೇಳಿಸ್ಕೊಂಡ್ರಿ, ಆಗ ಇನ್ನೊಂದಷ್ಟು ಇದು ಬರೀ ಮುಸ್ಲಿಮರಿಗೆ ಅಂತಲ್ಲ ಎಲ್ಲ ಜನಾಂಗದವರು ಇದ್ರ ಬಗ್ಗೆ ಒಂದಷ್ಟು ತಿಳ್ಕೊಳ್ಳಿ ಅಂತ ಹೇಳ್ತಾ. ಅಬ್ಬಾಸ್ ಅವರೇ, ಕೊನೆಯದಾಗಿ ಇನ್ನು ಮೊಹರಂ ಹಬ್ಬದ ಬಗ್ಗೆ ಕಾರ್ಯಕ್ರಮನ ಮುಗಿಸೋಣ. ಮೊಹರಂ ಹಬ್ಬದ ಬಗ್ಗೆ ಇನ್ನೇನಾದ್ರು ಇದ್ದರೆ ಸ್ವಲ್ಪ ಈಗ ನಿಮಗೆ ತಲೆಗೆ ಬಂದಂಥ ವಿಚಾರಗಳೇನಾದ್ರು ಇದ್ದರೆ ಒಂದು ನೀವು ತುಂಬ ಜನರಲ್ಲಾಗಿ ಮಾತಾಡಿ ಹೇಳ್ತೀರಿ, ಹಂಗಾಗಿ ಅದು ಅರ್ಥ ಆಗುತ್ತೆ. ಕೆಲವು ಕಡೆ ಈಗ ಸಂಸ್ಕೃತ ಭಾಷೆ ಅಥವಾ ನಿಮ್ಮ ಅರಬ್ಬಿ ಭಾಷೆಯಲ್ಲಿ ಎಲ್ಲ ಹೇಳಿದರೆ ಅದು ಜನಗಳಿಗೆ ಅರ್ಥ ಆಗಲ್ಲ. ನೀವು ಮೂಲತಃ ಕನ್ನಡಿಗರಾಗಿರೋದ್ರಿಂದ ಮತ್ತು ಆಡು ಭಾಷೆನೇ ನಿಮ್ದು ಕನ್ನಡ ಆಗಿ ಹೋಗಿದೆ. ನೀವೆಲ್ಲ ಮನೆಯಲ್ಲಿ ಮಾತಾಡ್ತೀರಿ, ನಾವು ಉರ್ದು ಮತ್ತು ಬೇರೆ ಭಾಷೆ. ಸಾಮಾನ್ಯವಾಗಿ ನೀವೆಲ್ಲ ಹೊರಗಡೆ ಕನ್ನಡ ಮಾತಾಡೋದೇ ನಿಮ್ದೊಂದು ಅಭ್ಯಾಸ ಆಗಿದೆ ಅದು. ಹಾಗಾಗಿ ಕೊನೆಯದಾಗಿ ಇನ್ನೇನಾದ್ರು ಹೇಳೋಕ್ಕಿದೆಯಾ ಸರ್? ಇಲ್ಲ, ಹಬ್ಬದ ಆಚರಣೆಯನ್ನು ಕುರಾನ್ನಲ್ಲಿ ಹೇಗುಂಟು ಹಾಗೆ ಆಚರಣೆ ಮಾಡೋದು ಒಳ್ಳೆಯದು. ನಾವು ನಮ್ಮ ಪದ್ಧತಿ ಹೇಗುಂಟು, ನಮ್ಮ ಪರಂಪರೆ ಹೇಗುಂಟು, ಅದನ್ನು ಮೀರಿ ನಾವು ಆಚರಣೆಯನ್ನು ಮಾಡೋದಾದರೆ ಅದು ಕುರಾನಿಗೆ ವಿರೋಧವಾದಂಥ ಪ್ರಕ್ರಿಯೆ ಆಗ್ತದೆ. ಆ ರೀತಿ ಆಗಬಾರ್ದು. ನಾವು ನಮ್ಮತನವನ್ನು ಉಳಿಸ್ಕೊಳ್ಬೇಕು. ನಮ್ಮ ಈ ಕಡೆ ಭಾಗದಲ್ಲಿ ನಾವು ಯಾರಿಗೂ ಹೇಳುವಂಥ ಅವಶ್ಯಕತೆ ಏನಿಲ್ಲ, ಯಾಕೆಂತ ಹೇಳಿದರೆ ನಮಗೆ ಕಲಿಸ್ಕೊಡ್ತಾರೆ ನೋಡಿ ಈ ರೀತಿ ಸೂಕ್ಷ್ಮವಾಗಿ ಈ ರೀತಿ ಆಚರಣೆ ಮಾಡಬೇಕು ಅಂತೇಳಿ. ಇನ್ನು ವ್ಯತಿರಿಕ್ತವಾಗಿ ಆಚರಣೆ ಮಾಡುವಂಥವರಿಗೆ ಒಂದು ಕಿವಿ ಮಾತು ಅಂತ ಹೇಳಿದರೆ, ನೀವು ಸ್ಪಷ್ಟವಾಗಿ ಕುರಾನ್ನ ಓದಿಕೊಂಡು ಕುರಾನ್ನಲ್ಲಿ ಇರುವಂಥದ್ದನ್ನು ಮಾತ್ರ ಆಚರಣೆಯನ್ನು ಮಾಡಿ, ಬೇರೆಯವ್ರನ್ನೆಲ್ಲರನ್ನೂ ಕರ್ದೇ ಹಬ್ಬ ಮಾಡಿ. ಯಾಕೆಂತ ಹೇಳಿದರೆ ಯಾರನ್ನು ಬಿಟ್ಟು ಹಬ್ಬ ಮಾಡೋದೇನು ಬೇಡ, ಎಲ್ಲರನ್ನೂ ಒಟ್ಟಿಗಿಟ್ಕೊಂಡೇ ಹಬ್ಬ ಮಾಡಬೇಕಾಗಿರ್ತಕ್ಕಂಥದ್ದೇ ನಮ್ಮ ಪ್ರವಾದಿಯವರು ಕಲಿಸ್ಕೊಟ್ಟಿರೋದು, ನಮ್ಮ ಕುರಾನ್ ಕಲಿಸ್ಕೊಟ್ಟಿರೋದು ಅದೇ. ಯಾರನ್ನೂ ನೀವು ಬಿಟ್ಟು ಮಾಡಬೇಡಿ ಅಂತೇಳಿ. ಆದರೆ ಹಬ್ಬದ ಆಚರಣೆ ನಮ್ಮ ನಮ್ಮ ಇತಿಮಿತಿಯಲ್ಲಿ ಒಳಗಡೆ ಇರಬೇಕು. ನಮ್ಮ ಇದು ಪದ್ಧತಿಯನ್ನು ಬಿಟ್ಟು, ಆಚಾರ ವಿಚಾರವನ್ನು ನಾವು ಬಿಟ್ಟು ಅದನ್ನು ಯಾರಿಗೋ ಕೊಟ್ಟರೆ, ಏನೋ ಮಾಡಿದರೆ, ಎಲ್ಲೋ ಮೈದಾನದಲ್ಲಿ ಹೋಗಿ ಏನೋ ಮಾಡಿದರೆ ಅದಕ್ಕೆ ಹಬ್ಬ ಅಂತ ಹೇಳೋದಿಲ್ಲ. ಈಗ ನಮ್ಮಲ್ಲಿ ಕೆಲವರು ಕೆಂಡ ಆಯೋದು ಇದೆ ಈ ಹಬ್ಬದಲ್ಲಿ, ಆದರೆ ಕೆಂಡ ಆಯೋದು ನಮ್ಮ ಪದ್ಧತಿ ಅಲ್ಲ. ಆಮೇಲೆ ಯಾವುದೇ ಒಂದು ಮೂರ್ತಿಯನ್ನಾಗಲಿ ಅಥವಾ ಯಾವುದೇ ಒಂದು ಒಂದು ಕಂಬ, ಕೋಲು, ದೊಣ್ಣೆ, ಕತ್ತಿ, ಕೊಡ್ಲಿ, ಪಡ್ಲಿ ಇಂಥದ್ದು ಇಟ್ಕೊಂಡು ಹೋಗೋದು ನಮ್ಮ ಪದ್ಧತಿ ಅಲ್ಲ ಅದು. ಆಮೇಲೆ ಕೆಲವರು ಈ ಮೈಗೆಲ್ಲ ಇದು ಇದು ಎಂದು ಈ ಕಬ್ಬಣದ ರಾಡ್ ಮೈಗೆಲ್ಲ ಚುಚ್ಕೊಳ್ತಾರೆ, ಅದು ಕೂಡ ಕೆಲವು ಕಡೆ ಇದೆ, ಅದು ಕೂಡ ವಿಕೃತಿ. ಅದು ಅದನ್ನೆಲ್ಲ ನಾವು ಒಪ್ಪೋದಿಲ್ಲ. ದಕ್ಷಿಣ ಭಾರತದವರು ನಾವು, ದಕ್ಷಿಣ ಕರ್ನಾಟಕದವರು ನಾವು ಅದನ್ನು ಒಪ್ಪೋದಿಲ್ಲ. ಆದರೆ ಸುನ್ನಿ ಪಂಗಡಕ್ಕೆ ಸೇರಿದವರು, ಸುನ್ನಿ ಸಮುದಾಯಕ್ಕೆ ಸೇರಿದವರು
ಯಾರು ಆ ರೀತಿ ಆಚರಣೆ ಮಾಡೋದಿಲ್ಲ. ಇನ್ನು ಬೇರೆ ಯಾರಾದರೂ ಆಚರಣೆ ಮಾಡೋದಾದ್ರೂ ಕೂಡ ಅದನ್ನೆಲ್ಲ ಬಿಟ್ಟು ಕುರಾನ್ನಲ್ಲಿರೋ ರೀತಿಯಲ್ಲಿ ಆಚರಣೆ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ, ಅರ್ಥಪೂರ್ಣವಾಗಿರುತ್ತೆ, ಒಂದು ಹಬ್ಬದ ಆಚರಣೆಗೆ ಒಂದು ಚೈತನ್ಯನೂ ಬರುತ್ತೆ. ಆ ರೀತಿಯಲ್ಲಿ ನಾವು ಆಚರಣೆ ಮಾಡೋಣ ಅಂತೇಳಿ ಒಂದು ಕಿವಿ ಮಾತು. ಓಕೆ ಸರ್, ನೋಡಿ ಹಬ್ಬ ಮಾಡ್ತೀವಿ, ಹಬ್ಬ ಅಂದರೆ ಖುಷಿ, ಖುಷಿ ಖುಷಿಯಾಗಿರೋದು. ಅದರಲ್ಲಿ ವಿಕೃತವಾಗಿ ಮಾಡೋಂಥದ್ದು, ಈಗ ಅವರ ಮುಸ್ಲಿಮರಲ್ಲೇ ಈಗ ಎರಡು ಪಂಗಡಗಳಲ್ಲಿ ಇರ್ತಕ್ಕಂಥವ್ರನ್ನ ಗೊಂದಲ ಸೃಷ್ಟಿ ಮಾಡೋದು, ಅದನ್ನ ಮಾಡಬಾರ್ದು. ಏನು ಕುರಾನಲ್ಲಿ ಇದೆ ಅದನ್ನೇ ಆಚರಣೆ ಮಾಡ್ತಾ ಹೋದರೆ ಆಗ ಎಲ್ಲೂ ಕೂಡ ಗೊಂದಲ ಆಗಲ್ಲ, ಶಾಂತಿಯುತವಾಗಿರುತ್ತೆ. ಮತ್ತು ಹಬ್ಬಕ್ಕೆ ನೀವೇನು ಮುಸ್ಲಿಮರು ಮುಸ್ಲಿಮರನ್ನ ಕರಿಬೇಕು ಅಂತ ಏನಿಲ್ಲ. ಈಗ ಅವ್ರು ಹೇಳಿದರು ಮುಸ್ಲಿಂ ಪಂಗಡ ಏನು ಹೇಳುತ್ತೆ ಹಬ್ಬ ಅಂತಂದರೆ ಮನುಷ್ಯರನ್ನ ಕರೀರಿ ಅಂತ. ಇಂಥವರೇ ಅಂತಿಲ್ಲ, ಅದು ಜಾತಿ ವರ್ಗ ಧರ್ಮ ವರ್ಣ ಏನಿಲ್ಲ, ಮನುಷ್ಯರನ್ನ ಹಬ್ಬಕ್ಕೆ ಕರೀರಿ, ಮನುಷ್ಯರ ಜೊತೆ ಇರಿ, ಮನುಷ್ಯರ ಜೊತೆ ಪ್ರೀತಿ ಮಾಡಿ ಅಂತಕ್ಕಂಥದ್ದು. ಮತ್ತು ಇನ್ನೊಂದು ಕುರಾನಲ್ಲಿ ಇನ್ನೊಂದು ವಿಶೇಷ, ನಾನು ಒಂದಷ್ಟು ಸ್ವಲ್ಪ ಓದಿನ ಜಾಸ್ತಿ ಇಲ್ಲ, ಅದು ನನಗೆ ಅನಿಸಿರ ಪ್ರಕಾರ ಅಲ್ಲಿ ಎರಡು ವಿಚಾರಗಳು ನನಗೆ ಅರ್ಥ ಆಗುತ್ತೆ. ಒಂದು, ಮುಸ್ಲಿಮರು ಬಡ್ಡಿಗೆ ದುಡ್ಡು ಕೊಡೋಂಗಿಲ್ಲ, ಹಂಗಾಗಿ ದುಡ್ಡಿನ ವ್ಯವಹಾರ ಮಾಡೋಂಗೇ ಇಲ್ಲ, ಕೊಡ್ಬೋದು ಬಡ್ಡಿಗೆ ಅಂತ ಕೊಡೋಂಗಿಲ್ಲ. ಅವ್ನು ಎಷ್ಟೇ ದೊಡ್ಡ ಶ್ರೀಮಂತ ಆಗಿಲ್ಲ, ಸಾಲ ಕೊಡಲಿ, ಸಾಲ ಇಸ್ಕೊಳ್ಳಿ, ಆದರೆ ಬಡ್ಡಿ ವ್ಯವಹಾರ ಮಾಡಬಾರ್ದು. ಇನ್ನೊಂದು, ಮಾದಕ ವಸ್ತುಗಳನ್ನ ಮಾರಬಾರ್ದು, ಅದರಲ್ಲಿ ಶರಾಬು ಮೇಜರು, ಬ್ರ್ಯಾಂಡಿ ಶಾಪು, ಎಲ್ಲೇ ಆಗಲಿ ಮುಸ್ಲಿಮರ ಹೆಸರಿಲ್ಲ ಬ್ರ್ಯಾಂಡಿ ಶಾಪ್ಗಳು. ನಾನು ಯಾರ್ದು ಮುಸ್ಲಿಮರ ಹೆಸರನ್ನ ನೋಡಿಲ್ಲ, ಅಲ್ಲಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಮ್ಯಾನೇಜರ್ ಆಗಿ ಬೇರೆ ಬೇರೆ ಉದ್ಯೋಗ ಮಾಡ್ತಾ ಇರ್ಬೋದು, ಆದರೆ ಮುಸ್ಲಿಮರೇ ಬಂಡವಾಳ ಹಾಕಿ ಬ್ರ್ಯಾಂಡಿ ಶಾಪ್ ಮಾಡಿದಂಥದ್ದು ಇಲ್ಲೆಲ್ಲೂ ಇಲ್ಲ. ಮೊದಲು ಸಿಟಿ ಏರಿಯಾದಲ್ಲಿ ಇವತ್ತಿನ ಬಿಸ್ನೆಸ್ ಇದರಲ್ಲಿ ಗೊತ್ತಿಲ್ಲ, ಆದರೆ ಪಕ್ಕ ಅವರೇ ಮಾರಂಥದ್ದು ಎಲ್ಲೂ ಇಲ್ಲ. ನೋಡಿ, ಇವೆರಡು ವಿಚಾರಗಳು, ಈ ಮದ್ಯಪಾನ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಭಾಳ ಒಳ್ಳೆ ಸಂಪ್ರದಾಯ, ಇವತ್ತು ಬಡ್ಡಿಗೆ ದುಡ್ಡೇ ಇಲ್ಲ ಅಂತ ಒಬ್ರಿಗೊಬ್ಬರು ಸಹಾಯ ಮಾಡ್ಬೋದು. ಇವೆರಡು ವಿಚಾರ ಕುರಾನಲ್ಲಿ ತುಂಬ ಒಳ್ಳೆ, ಇನ್ನೂ ಓದ್ತಾ ಹೋದ್ರೆ ಅದರಲ್ಲಿ ಭಾಳಷ್ಟು ಇರ್ಬೋದು. ನೋಡೋಣ, ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡೋಣ. ಅಬ್ಬಾಸ್ ಅವರೇ, ನೀವು ನಿಮ್ಮ ಸಮಯವನ್ನು ಮಾಡಿಕೊಂಡು ಇವತ್ತು ಹಬ್ಬ ಆದರೂ ಕೂಡ ಒಂದು ನಮ್ಮ ಅವಿನ್ ಟಿ ವಿಗೆ ಸಂದರ್ಶನ ಕೊಡೋಕ್ಕೆ ಕರೆದಾಗ ಭಾಳ ವಿನಯಪೂರ್ವಕವಾಗಿ ಒಪ್ಕೊಂಡ್ರಿ, ಬಂದ್ರಿ. ಹಾಗಾಗಿ ನಾನು ವೀಕ್ಷಕರು ಹೇಳೋದಷ್ಟೇ, ನೀವು ನೋಡ್ತಾ ಇದ್ರಿ, ಬೇರೆಯವರು ನೋಡಲಿ, ಹಾಗಾಗಿ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಸ್ಟುಡಿಯೋಗೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ಸರ್, ಥ್ಯಾಂಕ್ ಯು ಸರ್.